ಇವಳನ್ನ ಕರ್ಕೊಂಡು ಹೋಗ್ತೀನಿ ಇವಳು ಬದುಕಿನ ಅರ್ಥವನ್ನೇ ಕಳ್ಕೊಂಡು ಬಹಳ ಕಾಲ ಬದುಕೋದಕ್ಕಿಂತ ಅರ್ಥಪೂರ್ಣವಾದ ಬದುಕನ್ನ ನಾಲ್ಕೇ ದಿನ ಬದುಕಲಿ ಅಷ್ಟೇ ಸಾಕು ನನಗೆ ರೆಡಿ ಮಗೆ ಮೂರ್ತಿಗಳೇ ದಯವಿಟ್ಟು ದುಡುಕ್ತೆ ನನಗೂ ಮಾತಾಡಕ ಅವಕಾಶ ಕೊಡಿ ನಿಜ ಈ ಮನೆಯಲ್ಲಿ ಎಲ್ಲಾನು ಸರಿಯಾಗಿ ಒಪ್ಪಿಕೊಳ್ಳೋದಿಲ್ಲ ಅಮೃತ ಮುಗ್ದೆ ಅಮಾಯಕ ಹುಡುಗಿ ತಿಳಿದೋ ತಿಳಿದೇನೋ ಅವಳಿಂದ ಆದ ತಪ್ಪುಗಳು ಈ ಮನೆಯಲ್ಲಿ ಕೆಲವು ಘಟನೆಗಳ ಕಾರಣ ಆಗಿದೆ ಆದರೆ ಆ ತಪ್ಪು ಯಾರಿಂದ ಆಯ್ತು ಅಂತ ತಿಳಿದ ಮೇಲೆ ನಾವು ಇವಳನ್ನ ಕ್ಷಮಿಸಿದ್ದಾಗಿದೆ ಆದರೆ ಯಾಕೋ ಗೊತ್ತಿಲ್ಲ ತನ್ನಿಂದ ಈ ಮನೆಯಲ್ಲಿ ತೊಂದರೆ ಆಗ್ತಿದ್ದಲ್ಲ ಅನ್ನೋ ಪಾಪ ಪ್ರಜ್ಞೆ ಅವಳನ್ನ ಕಾಡ್ತಾ ಇದೆ ಅದರಿಂದ ಇವಳು ಹೊರಗೆ ಬರೋದಕ್ಕೆ ಈ ಮನೆಯಲ್ಲಿ ಸರಿಯಾದ ವಾತಾವರಣ ಸೃಷ್ಟಿ ಆಗಬೇಕು ಆಗುತ್ತೆ ಯೋಚನೆ ಮಾಡಬೇಡಿ ಮೂರ್ತಿಗಳೇ ಇವ ಮಗಳ ಸಮಯ ಪ್ರಜ್ಞೆಯಿಂದ ಈ ಮನೆಯಲ್ಲಿ ನಡೆದು ಹೋಗಬೇಕಾದ ಎಷ್ಟು ಅವಘಡಗಳು ತಪ್ಪಿದೆ ಅವಳಿ ಮನೆ ಕಳಶ ಅಮೃತ ಕಳಶ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಸಂಜೀವಿನಿನ ಇಲ್ಲಿಂದ ಕರ್ಕೊಂಡು ಹೋಗ ನಾ ಬಿಡೋದಿಲ್ಲ ಪ್ಲೀಸ್ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಮೂರ್ತಿಗಳೇ ಈ ಮನೆಯಲ್ಲಿ ಅಮೃತನ ಪ್ರೀತಿಸೋ ಜೀವಗಳು ಇದೆ ದಯವಿಟ್ಟು ನನ್ನ ಮಾತು ನಂಬಿ ದುಡುಕಬೇಡಿ ಕೈ ಮುಗಿದು ಕೇಳ್ಕೊತೀನಿ ಹೌದು ಮೂರ್ತಿಗಳೇ ನೀವು ಈ ರೀತಿ ದುಡುಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೋಡಿ ನಿಮ್ಮ ಮಗಳ ಬದುಕು ಬಂಗಾರವಾಗಬೇಕು ಅನ್ನೋ ಆಸೆ ನಿಮ್ಮಲ್ಲಿ ನಿಜವಾಗ್ಲೂ ಇರೋದೇ ಆದರೆ ನಿಮ್ಮ ನಿರ್ಧಾರನ ನೀವು ಬದಲಾಯಿಸ್ಕೊಳ್ಳಿ ನೀವು ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ಯಾರು ಕೆಟ್ಟವರಿಲ್ಲ ಚಿಕ್ಕಪ್ಪ ನಿಜವಾಗಿ ಈ ಮನೆಯಲ್ಲಿ ತಪ್ಪುಗಳು ನಡೆಯುತ್ತಿರೋದು ನನ್ನಿಂದ ಪ್ರತಿ ಸಲ ಏನಾದರೂ ತಪ್ಪುಗಳನ್ನು ಮಾಡಿ ಒಬ್ಬರಲ್ಲ ಒಬ್ಬರಿಗೆ ತೊಂದರೆ ಕೊಟ್ಟಿರೋದು ನಾನು ನನ್ನ ಬೇಜವಾಬ್ದಾರಿಯಿಂದ ಕುಕ್ಕರ್ ಸಿಡಿಯುವಾಗ ಮಾಡಿ ಅತ್ತೆ ಜೀವಕ್ಕೆ ಅಪಾಯ ತಂದುಬಿಟ್ಟಿದ್ದೆ ನನ್ನ ದಡ್ಡತನದಿಂದ ಇವ್ರ ಲ್ಯಾಪ್ಟಾಪ್ ತೊಳೆದು ಹಾಕಿ ಇವ್ರ ಕೆಲಸಗಳನ್ನ ಹಾಳಾಗುವಾಗ ಮಾಡಿದೆ ಇಷ್ಟೆಲ್ಲ ಆದರೂ ನಾನು ಇನ್ನೂ ಈ ಮನೆಯಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಮನೆಯವ್ರ ಒಳ್ಳೆತನ ಚಿಕ್ಕಪ್ಪ ನಾನು ಈ ಮನೆ ಬಿಟ್ಟೋದ್ರೆ ನಾನು ಇವ್ರ ಪ್ರೀತಿಗೆಲ್ಲ ಮೋಸ ಮಾಡಿದಾಗುತ್ತೆ ದಯವಿಟ್ಟು ದಯವಿಟ್ಟು ನನ್ನನ್ನು ಇಲ್ಲೇ ಇರೋಕೆ ಬಿಡಿ ಚಿಕ್ಕಪ್ಪ
ದಾಕ್ಷಿಣ್ಯಕ್ಕಾಗಿ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇವರೆಲ್ಲ ನಿನ್ನನ್ನ ಈ ಮನೆಯಲ್ಲಿ ಚೆನ್ನಾಗಿ ಇಟ್ಟಿರೋದೇ ನಿಜವಾಗಿದ್ರೆ ಮದುವೆಯಲ್ಲಿ ನೀನು ಕೊಟ್ಟಿರೋ ವಚನನ ವಾಪಸ್ ತೆಗೆಸಿ ನಿನಗೂ ನಿನ್ನ ಗಂಡನಿಗೂ ಯಾವ ಸಂಬಂಧನೋ ಇಲ್ಲ ಅನ್ನೋ ಹಾಗೆ ಮಾಡ್ತಿದ್ರಾ? ನಿನ್ನ ಈ ಮನೆಯಲ್ಲಿ ಕೆಲಸದವ್ರ ಸ್ಥಾನದಲ್ಲಿ ಇರ್ತಿದ್ರ ಹೇಳು, ಈ ಪ್ರಶ್ನೆ ಉತ್ತರ ಹೇಳು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮೂರ್ತಿಗಳೇ. ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ನನಗೆ ಬರೋ ಸೊಸೆ ಹೇಗಿರಬೇಕು ಅಂತ ನನ್ನದೇ ಆದ ಕಲ್ಪನೆಗಳನ್ನು ಮಾಡಿಕೊಂಡೆ. ಅಂಥ ಹುಡುಗಿಗೋಸ್ಕರ ತುಂಬ ಕಡೆ ಹುಡುಕಿದೆ. ನನ್ನ ಸ್ಥಾನ ಮಾನ ಯೋಗ್ಯತೆ ಘನತೆ ಎಲ್ಲ ಬಿಟ್ಟು ಎಷ್ಟೋ ಮನೆಗಳಿಗೆ ಹೋದೆ. ನನ್ನ ಮಗನಿಗೆ ಹುಡುಗಿ ಸಿಕ್ಕಲ್ಲ ಅಂತಲ್ಲ, ಅಲ್ಲಿ ನನ್ನದೇ ಆದ ಒಂದು ಸ್ವಾರ್ಥ ಇತ್ತು. ನನಗೊಂದು ಒಳ್ಳೆ ಸೊಸೆ ಸಿಗಲಿ ಅಂತ. ಅವಳಿಗೆ ಮೋಸ ವಂಚನೆ ಕಳ್ಳ ಕಪಟ ಸುಳ್ಳು ಇದ್ಯಾವುದು ಗೊತ್ತಿಲ್ಲದೆ ಇರೋಳಾಗಿರಬೇಕು ಅಂತ ಆಸೆಪಟ್ಟೆ. ಆ ಎಲ್ಲ ಗುಣಗಳನ್ನು ನಾನು ನೋಡಿದ್ದು ಅಮೃತನಲ್ಲಿ. ಅದಕ್ಕೆ ನೋಡಿದ ತಕ್ಷಣ ಇವಳೇ ನನ್ನ ಸೊಸೆ ಅಂತ ನಿರ್ಧಾರ ಮಾಡಿದೆ. ಆದರೆ ಸಮಸ್ಯೆ ಆಗಿತ್ತು, ಈ ಎಲ್ಲ ಗುಣಗಳು ಅಗತ್ಯಕ್ಕಿಂತ ಅವಳಲ್ಲಿ ಜಾಸ್ತಿಯಾಗಿತ್ತು. ಇನ್ನೊಬ್ಬರು ಮಾಡೋ ಕುತಂತ್ರಗಳನ್ನು ಅರ್ಥ ಮಾಡಿಕೊಳ್ಳದೆ ತನ್ನ ಅವಿವೇಕಿತನದಿಂದ ತಪ್ಪುಗಳನ್ನು ಮಾಡ್ತಾನೇ ಬಂದ್ಲು. ತಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗದಿರೋ ಅಷ್ಟು ದಡ್ಡತನ ಇವಳಲ್ಲಿದೆ. ತನಗೆ ಅನ್ಯಾಯ ಆಗ್ತಾಯಿದ್ರು ಯಾಕೆ ಅಂತ ಕೇಳಿಬಿಟ್ರೆ ಎಲ್ಲಿ ಬೇಜಾರು ಪಟ್ಕೊಳ್ತಾರೋ ಅಂತ ಕೇಳದೆ ಅತಿವಿನಯ ತೋರಿಸ್ತಾ ಇದ್ಲು. ಇದು ಅವಳಲ್ಲಿ ನನಗೆ ಕಂಡು ಬಂದ ತಪ್ಪುಗಳು. ಇದನ್ನೆಲ್ಲ ಸರಿ ಮಾಡಬೇಕು, ತಪ್ಪನ್ನು ತಪ್ಪು ಅಂತ ಹೇಳೋ ಧೈರ್ಯ ತುಂಬಬೇಕು. ತಾನು ಏನೇ ಕೆಲಸ ಮಾಡಿದ್ರು ಅದು ಸರಿನೋ ತಪ್ಪು ಅಂತ ಯೋಚನೆ ಮಾಡೋಷ್ಟು ವಿವೇಚನಾನ ಇವಳು ತಲೆಗೆ ತುಂಬಬೇಕು ಅಂತ ನಾನು ಸ್ವಲ್ಪ ಕಠಿಣವಾಗಿ ನಡ್ಕೊಂಡಿದ್ದೀನಿ. ಅದು ತಪ್ಪ ಮೂರ್ತಿಗಳೇ.
ಇವಳಿಗೆ ಮದುವೆ ಮಾಡಿ ಈ ಮನೆಗೆ ಕರ್ಕೊಂಡು ಬಂದು ನನ್ನ ಸೊಸೆ ಅಂತ ಅತಿಯಾದ ಪ್ರಾಮುಖ್ಯತೆ ಕೊಟ್ಟನಲ್ಲ ಅದು ತಪ್ಪ ಈಗ ಇವಳು ಹೇಳ್ತಾ ಇದ್ಲು ತಾನು ತಪ್ಪುಗಳು ಮಾಡ್ತಾನೇ ಬಂದಿದ್ದೀನಿ ಅಂತ ಅಷ್ಟು ತಪ್ಪುಗಳು ಮಾಡಿದ್ರು ಯಾವತ್ತಾದರೂ ನಾನು ಇವಳು ಮಾಡಿದ ತಪ್ಪುಗಳ ಬಗ್ಗೆ ನಿಮ್ಮತ್ರ ಕಂಪ್ಲೇಂಟ್ ಮಾಡಿದಿನ ಇಲ್ಲ ತಾನೆ ಯಾಕೆ ಗೊತ್ತಾ ಮೂರ್ತಿಗಳೇ ನೀವು ಇಷ್ಟೊಂದು ಪ್ರೀತಿ ಮಾಡೋ ಈ ನಿಮ್ಮ ಮಗಳು ಎಲ್ಲೋ ಸಂತೋಷವಾಗಿದ್ದಾಳೆ ಅಂತ ಖುಷಿ ಪಟ್ಕೊಳ್ತಾ ಇದ್ದಿರಲ್ಲ ಆ ನಿಮ್ಮ ಸಂತೋಷನ ಹಾಳು ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದಕ್ಕೆ ಯಾವುದೇ ವಿಷಯನ ನಿಮ್ಮವರೆಗೂ ಬರಕ್ಕೆ ಬಿಡದೆ ನಾನೇ ಸರಿ ಮಾಡಬೇಕು ಅಂತ ಹೊರಟೆ ಒಬ್ಬ ಮನುಷ್ಯನ ಸರಿ ಮಾಡಬೇಕು ಅಂದ್ರೆ ಪ್ರೀತಿಯಿಂದ ಹೇಳಬೇಕು ಅದನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಎಚ್ಚರಿಕೆ ಕೊಡಬೇಕು ಅದು ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಶಿಕ್ಷೆ ಕೊಟ್ಟು ಅವರನ್ನು ತಿದ್ದಬೇಕು ಆ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೆ ನಾನು ಅವಳ ಹತ್ರ ಕಠಿಣವಾಗಿ ನಡ್ಕೊಂಡಿರಬಹುದು ಶಿಕ್ಷೆನೂ ಕೊಟ್ಟಿರಬಹುದು ಆದರೆ ಅದು ಅವಳ ಮುಂದಿನ ಸುಖ ಜೀವನಕ್ಕೆ ನಾಂದಿ ಆಗುತ್ತೆ ನಾನು ಇವಳಿಗೆ ಅತ್ತೆಯಾಗಿ ತಾಯಿಯಾಗಿ ಒಬ್ಬ ಹಿತೈಷಿಯಾಗಿ ಇವಳು ಮಾಡಿದ ತಪ್ಪುಗಳನ್ನೆಲ್ಲ ಸಹಿಸಿಕೊಂಡು ನನ್ನ ಕಣ್ಣಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಮೂರ್ತಿಗಳೇ ನಿಮ್ಮ ಮನೆಯವರು ಅವಳು ತಂದೆ ತಾಯಿ ಇಲ್ದಿರೋ ಅನಾಥೆ ಅಂತ ಅಲಕ್ಷ್ಯ ಮಾಡಿ ಅವಳು ಏನು ಗೊತ್ತಿಲ್ದಿರೋ ದಡ್ಡಿ ಅಂತ ಅವಳ ಆತ್ಮವಿಶ್ವಾಸವನ್ನ ಕೊಂದಾಕ್ಬಿಟ್ಟಿದ್ರು ಅದನ್ನ ನಾನು ಇವಳಲ್ಲಿ ತುಂಬಿಸಕ್ಕೆ ಪ್ರಯತ್ನ ಪಟ್ಟೆ ಅದು ತಪ್ಪ ಕಾಲ ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಇದೆ ಹಾಗಿದ್ದಾಗ ನಾವು ಯೋಚನೆ ಮಾಡೋ ರೀತಿನೂ ಬದಲಾಗ್ತಾ ಇರಬೇಕು ಹಾಗಾದಾಗ ಮಾತ್ರ ನಾವು ನಮ್ಮ ವ್ಯಕ್ತಿತ್ವನ ಉಳಿಸ್ಕೊಂಡು ನಾಲ್ಕು ಜನ ಮಧ್ಯದಲ್ಲಿ ಬದುಕಕ್ಕೆ ಸಾಧ್ಯ ಆಗುತ್ತೆ ಈ ಬದಲಾವಣೆಯನ್ನೇ ನಾನು ನನ್ನ ಸೊಸೆನಲ್ಲಿ ಕಾಣಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿಮ್ಮ ಮಗಳು ದಡ್ಡಿಯಾಗಿ ಇಡೀ ಜೀವನ ಹೀಗೆ ಬದುಕಬೇಕು ಅನ್ನೋದು ನಿಮಗೆ ಸರಿ ಅನಿಸಿದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗ್ಬೋದು ಆಗ ಅವಳ ಮುಂದಿನ ಬದುಕಿನ ಅನಾಹುತಿಗಳಿಗೆ ನಾನಲ್ಲ ನೀವು ಹೊಣೆ ಆಗ್ತೀರಾ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ತಾಯಿ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ತಾಯಿ ನನ್ನ ಮಗಳು
ಇಷ್ಟೆಲ್ಲ ಕಷ್ಟದಲ್ಲಿ ಇದ್ದಾಳಲ್ಲ ಅಂತ ನಾಕ್ ಮಾತನ್ನ ಆಡ್ಬಿಟ್ಟೆ. ಚಿಕ್ಕ ವಯಸ್ಸಿನಿಂದ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿದ ಯಾವ ತಂದೆಗಾದರೂ ತನ್ನ ಮಗಳು ತೊಂದರೆಯಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾದಾಗ ಆಗುವಂತ ನೋವು ನನಗಾಯಿತು. ಆದರೆ ಇದರ ಹಿಂದೆ ಇಷ್ಟೆಲ್ಲ ಉದ್ದೇಶಗಳಿದೆ ಅನ್ನೋದು ಈ ಹಾಳು ಮನಸ್ಸಿಗೆ ಗೊತ್ತಾಗಲೇ ಇಲ್ಲ. ಆದರೆ ಒಂದು ಮಾತ್ರ ಸತ್ಯ, ಇಷ್ಟು ವರ್ಷ ಇವಳು ಹೀಗೆ ಬೆಳೆದು ಬಂದ್ಬಿಟ್ಲು. ಇದನ್ನು ಒಂದೆರಡು ತಿಂಗಳಲ್ಲಿ ಬದಲಾಯಿಸೋದು ಸಾಧ್ಯ ಇಲ್ಲ. ಯಾವತ್ತೂ ಮನೆಯಿಂದ ಆಚೆ ಹೋಗದೆ ಇದ್ದೊಳಗೆ ಇಷ್ಟೊಂದು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿರೋದನ್ನು ಇವಳಿಗೆ ಇನ್ನೂ ಅರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಮನೆ ರೀತಿ ನೀತಿಗಳಿಗೆ ಹೊಂದ್ಕೊಂಡು ಹೋಗೋಕ್ಕೆ ಇವಳಿಗೆ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ನಿಮ್ಮಗಳ ಮನಸ್ಸಿನಲ್ಲಿ ಇದ್ದರೆ ಸಾಕು. ನನ್ನ ಮಾತಿನಿಂದ ನಿಮ್ಮಗಳ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಮೂರ್ತಿಗಳೇ, ಅಮೃತ ಈ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ತಾಳೆ ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಅದೇ ನಮ್ಮ ಸಂತೋಷ. ಮೂರ್ತಿಗಳೇ, ನೀವು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಸ್ಥಾನದಲ್ಲಿ ನಾವುಗಳೇ ಇದ್ದಿದ್ರು ಹೀಗೆ ಮಾತಾಡ್ತಿದ್ವಿ. ಹಾಗಾಗಿ ನಮ್ಗೆ ಯಾರಿಗೂ ನಿಮ್ಮ ಮೇಲೆ ಬೇಸರ ಇಲ್ಲ. ನೀವೇ ಇಲ್ಲಿ ತನಕ ಬಂದು ಹಬ್ಬಕ್ಕೆ ಮಕ್ಕಳನ್ನ ಅಳಿಯಂದ್ರನ್ನ ಕರೀತಿದ್ದೀರಾ ಅಂದರೆ ಅದು ನೀವು ಅವರುಗಳ ಮೇಲೆ ಇಟ್ಟಿರೋ ಪ್ರೀತಿನ ತೋರಿಸುತ್ತೆ. ಅದಕ್ಕೆ ಮೂರ್ತಿಗಳೇ, ನಾನು ನಿಮ್ಮ ಮಾತು ಕೊಡ್ತೀನಿ. ಹಬ್ಬಕ್ಕೆ ವಿಜಯ್, ಅಮೃತ, ವರ್ಷ, ವಿನಯ್ ಎಲ್ಲರೂ ಬರ್ತಾರೆ. ಆ ಜವಾಬ್ದಾರಿ ನಂದು. ಅಷ್ಟು ಸಾಕು ತಾನೆ, ಅಷ್ಟು ಸಾಕು.